ನಮಸ್ಕಾರ, ನಾನು ಸಪ್ನ. ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿ ಕೋಮು ವಿಭಜನೆಯ ಆತಂಕಕಾರಿ ಬೆಳವಣಿಗೆಗಳು ಹೆಚ್ಚಾಗ್ತಾ ಇದೆ. ಕೋಮು ದ್ವೇಷ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿದೆ. ಇತ್ತೀಚೆಗೆ ನಡೆದ ತನ್ನ 9 ವರ್ಷದ ಮಗು ಗಡ್ಡಧಾರಿ ವ್ಯಕ್ತಿಯೊಂದಿಗೆ ಮಾತನಾಡೋದಕ್ಕೆ ನಿರಾಕರಿಸಿದ ಘಟನೆ, ಹಿಂದೂ ಮುಸ್ಲಿಂ ಕೋಮು ವಿಭಜನೆ ಎಳೆ ಮಕ್ಕಳ ಮನಸ್ಸನ್ನು ಮುಟ್ಟಿದೆ ಅನ್ನೋದಕ್ಕೆ ಕನ್ನಡಿನ ಹಿಡಿದಿದೆ. ಆ ಮಗುವಿನ ನಿರಾಕರಣೆ ಚಿಕ್ಕ ಸಂಗತಿಯಂತೆ ಕಾಣುತ್ತೆ, ಆದರೆ ಅಲ್ಲಿ ದ್ವೇಷ ಮೌನವಾಗಿ ಕೆಲಸ ಮಾಡ್ತಾ ಇದೆ. ಮುಸ್ಲಿಮರು ಹೆಚ್ಚು ಮಕ್ಕಳನ್ನು ಹೊಂದಿದ್ದಾರೆ ಅಂತ ನಿರುಪದ್ರವ ಪೂರ್ವಾಗ್ರಹಗಳು ಹೆಚ್ಚುತ್ತಾ ಇದ್ದಾವೆ. ತರಕಾರಿಗಳು ಮತ್ತು ಹಣ್ಣುಗಳ ಮೇಲೆ ಅವರು ಉಗುಳ್ತಾರೆ ಅಂತ ಅಸಂಬದ್ಧ ವದಂತಿಗಳು ಕೋಮು ದ್ವೇಷವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಕೆಲವು ಸುದ್ದಿವಾಹಿನಿಗಳು ಇಂತಹ ಕೋಮು ದ್ವೇಷದ ವಿಷಯಗಳನ್ನು ಉದ್ದೇಶಪೂರ್ವಕವಾಗಿ ಬಿಜೆಪಿ ಆರ್ಎಸ್ಎಸ್ ಅಜೆಂಡಾದ ಭಾಗವಾಗಿ ಪ್ರಸಾರ ಮಾಡ್ತಾ ಇದೆ. ಈಗ ಈ ಕೋಮು ದ್ವೇಷ ಎಲ್ಲ ವಯೋಮಾನದವರು ವೀಕ್ಷಣೆ ಮಾಡ್ತಾ ಇರೋ ಚಲನಚಿತ್ರಗಳಿಗೂ ಕೂಡ ಪಸರಿಸಿದೆ. ಉದಾಹರಣೆಗೆ 1990ರ ದಶಕದಲ್ಲಿ ಕಾಶ್ಮೀರವನ್ನ ತೊರೆದ ಕಾಶ್ಮೀರಿ ಪಂಡಿತರ ಬಗ್ಗೆ ಚಿತ್ರಿಸಿದ ಕಾಶ್ಮೀರ ಫೈಲ್ಸ್ ಸಿನಿಮಾ ಚಿತ್ರಮಂದಿರಗಳಲ್ಲಿ ಮುಸ್ಲಿಂ ವಿರೋಧಿ ದ್ವೇಷ ಭಾಷಣಗಳು ಮತ್ತು ಘೋಷಣೆಗಳಂತಹ ಹಲವಾರು ನಿದರ್ಶನಗಳಿಗೆ ಸಾಕ್ಷಿಯಾಯಿತು. ಅಸ್ತಿತ್ವದಲ್ಲಿರೋ ಎಲ್ಲ ರೀತಿಯ ಮನರಂಜನಾ ಪ್ರಸಾರಗಳಲ್ಲಿ ಸಿನಿಮಾ ಹೆಚ್ಚು ಮಹತ್ವವನ್ನು ಹೊಂದಿದೆ. ಗ್ರಹಿಕೆಗಳನ್ನ ರೂಪಿಸುವಲ್ಲಿ, ಭಾವನೆಗಳನ್ನ ಅಭಿವ್ಯಕ್ತಿಗೊಳಿಸುವಲ್ಲಿ ಹಾಗೂ ವೈಯಕ್ತಿಕ ನಡವಳಿಕೆಯನ್ನ ನಿಯಂತ್ರಿಸುವಲ್ಲಿ ಸಿನಿಮಾ ಪ್ರಮುಖ ಆಗಿದೆ. ಈ ಚಲನಚಿತ್ರಗಳು ಸ್ವಾತಂತ್ರ್ಯಕ್ಕಾಗಿ ದೇಶದ ಹೋರಾಟವನ್ನ ತೋರಿಸೋದ್ರಿಂದ ಹಿಡಿದು ಒಲಿಂಪಿಕ್ ಪದಕವನ್ನ ಗೆಲ್ಲೋದಕ್ಕೆ ವ್ಯಕ್ತಿಯ ಹೋರಾಟದ ಕಥೆಯವರೆಗೂ ಎಲ್ಲವನ್ನ ಒಳಗೊಳ್ತವೆ. ಸಿನಿಮಾಗಳು ರಾಷ್ಟ್ರದ ಗೆಲುವು ಮತ್ತು ಸೋಲುಗಳನ್ನ ಎತ್ತಿ ತೋರಿಸ್ತವೆ. ಐತಿಹಾಸಿಕ ವ್ಯಕ್ತಿಗಳ ಜೀವನವನ್ನ ಪ್ರಸ್ತುತಪಡಿಸ್ತವೆ. ಅದಕ್ಕಿಂತ ಹೆಚ್ಚಾಗಿ ಚಲನಚಿತ್ರದಲ್ಲಿ ಯಾವುದೇ ವಿಷಯದಲ್ಲಿ ಪ್ರಸ್ತುತಪಡಿಸೋ ವಿಧಾನದಲ್ಲಿ ಸಿನಿಮಾ ಕಥೆಯು ಕಾಲ್ಪನಿಕ ಕೃತಿ ಅಥವಾ ಸತ್ಯ ಘಟನೆಗಳಿಂದ ಪ್ರೇರಿತ ಅನ್ನೋ ಹೇಳಿಕೆಯ ಅಡಿಯಲ್ಲಿ ಪ್ರಸ್ತುತಪಡಿಸಿದ್ರೂ ಸಹ ಪ್ರೇಕ್ಷಕರ ಮನಸ್ಸಿನಲ್ಲಿ ನೈಜ ಘಟನೆಗಳಾಗಿನೇ ನೆನಪಿನಲ್ಲಿ ಉಳಿತವೆ. ಸಿನಿಮಾಗಳ ಪ್ರಭಾವವನ್ನು ಹಲವಾರು ಪ್ರತಿಭಟನೆಗಳ ನಿದರ್ಶನಗಳಿಂದ ಅಳಿಬಹುದು. ಉದಾಹರಣೆಗೆ ಪದ್ಮಾವತ್ ಅಥವಾ ಓ ಮೈ ಗಾಡ್ 2ನೇ ಚಲನಚಿತ್ರದ ಬಿಡುಗಡೆಯ ಸಮಯದಲ್ಲಿ ಹಲವರು ರಸ್ತೆ ಮತ್ತು ವಾಹನಗಳನ್ನು ಹಾನಿಗೊಳಿಸಿದ್ರು. ಆ ಸಿನಿಮಾಗಳ ಬಿಡುಗಡೆಗೆ ಮುನ್ನನೆ ಭಾರೀ ಪ್ರತಿಭಟನೆ ಗಲಾಟೆಗಳು ನಡೆದವು. ಕೆಲವು ಚಲನಚಿತ್ರಗಳು ಧಾರ್ಮಿಕ ಅಥವಾ ಇತರ ಭಾವನೆಗಳಿಗೆ ನೋವುಂಟು ಮಾಡಬಹುದು ಅಂತ ಜನರ ಮನಸ್ಸಿನಲ್ಲಿರೋ ಆತಂಕವನ್ನು ಆಧರಿಸಿದಾವೆ. ಪ್ರತಿಭಟನೆಯ ಇನ್ನೊಂದು ರೂಪವಾಗಿ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಬಹಿಷ್ಕಾರ ಪ್ರವೃತ್ತಿ ಮುನ್ನೆಲೆಯಲ್ಲಿದೆ. ಪಠಾನ್ ಮತ್ತು ಲಾಲ್ ಸಿಂಗ್ ಚಡ್ಡಾದಂತಹ ಅನೇಕ ಚಲನಚಿತ್ರಗಳು ಬಿಡುಗಡೆಗೆ ಮುಂಚೆನೆ ಬಾಯ್ಕಟ್ ಅನ್ನು ಅನುಭವಿಸಿದಾವೆ. ಸಿನಿಮಾಗಳ ಬಿಡುಗಡೆಗೆ ತಡೆ ಕೋರಿ ಹಲವು ಬಾರಿ ನ್ಯಾಯಾಲಯಗಳಲ್ಲಿ ಅರ್ಜಿಗಳು ಕೂಡ ದಾಖಲಾಗಿದ್ದಾವೆ. ಈ ಚಲನಚಿತ್ರಗಳಿಗೆ ದೊಡ್ಡ ಶಕ್ತಿನೇ ಇದೆ. ಆದರೆ ಇಂದಿನ ದಿನಗಳಲ್ಲಿ ಈ ಶಕ್ತಿಯನ್ನು ಎಷ್ಟು ಜವಾಬ್ದಾರಿಯುತವಾಗಿ ಬಳಸಲಾಗ್ತಾ ಇದೆ ಅನ್ನೋದು ನಮ್ಮ ಮುಂದೆ ಇರೋ ಪ್ರಶ್ನೆ. ಒಂದು ಕಾಲದಲ್ಲಿ ಅಮರ್ ಅಕ್ಬರ್, ಆಂಥೋನಿಯಂತಹ ಸಿನಿಮಾಗಳನ್ನು ಹೆಚ್ಚು ಹೆಚ್ಚು ಜನ ವೀಕ್ಷಿಸುವಂತೆ ಪ್ರೋತ್ಸಾಹಿಸೋದಕ್ಕೆ ತೆರಿಗೆ ವಿನಾಯಿತಿ ನೀಡಲಾಗಿತ್ತು. ಯಾಕಂದರೆ ಆ ಸಿನಿಮಾ ಧಾರ್ಮಿಕ ಸಾಮರಸ್ಯ ಮತ್ತು ಸಹೋದರತ್ವದ ಸಂದೇಶವನ್ನು ಹೊಂದಿದೆ. ಸಮಾನತೆ, ಸಮಾಜವಾದ, ಪ್ರಜಾಪ್ರಭುತ್ವ, ಭಾತೃತ್ವ ಹಾಗೂ ಜಾತ್ಯತೀತತೆಯಂತಹ ರಾಷ್ಟ್ರೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸ್ಪಷ್ಟ ವಿಷಯಗಳನ್ನು ಅವರಾಶ್ರೀ, 420, ಅಸಲಿ, ನಕ್ಲಿ, ನಯಾದೌರ್, ಪೈಗಂ, ಗೈಡ್, ಪಿಕೆ ಹಾಗೂ ಸ್ವದೇಶ ಸೇರಿದಂತೆ ಮುಂತಾದ ಚಲನಚಿತ್ರಗಳಲ್ಲಿ ಗಮನಿಸಬಹುದು. ಸಾಮಾನ್ಯ ಕಥಾವಸ್ತುವು ನಾಯಕನನ್ನ ಅತ್ಯುತ್ತಮ ಅಂತ ಚಿತ್ರಿಸ್ತವೆ. ಚಿತ್ರದ ನಾಯಕನು ಶ್ರೀಮಂತನಾಗಿ ಹುಟ್ಟುತ್ತಾನೆ ಅಥವಾ ಶ್ರೀಮಂತಿಕೆಯನ್ನ ಹೊಂದಿರ್ತಾನೆ. ಆದರೆ ಆತ ಉದಾತ್ತ ಕಾರಣಕ್ಕಾಗಿ ತನ್ನ ಶ್ರೀಮಂತಿಕೆ ಮತ್ತು ಬಡವರ ಮೇಲಿನ ಶೋಷಣೆಯಲ್ಲಿ ಖಂಡಿಸ್ತಾನೆ. ಇಂತಹ ಸಿನಿಮಾಗಳನ್ನ ಚಿತ್ರರಂಗ ನೀಡಿದೆ. ಆದರೆ ಇಂದಿನ ಸನ್ನಿವೇಶದಲ್ಲಿ ಸಿನಿಮಾಗಳು ಸಮಾಜವನ್ನ ಭಯಾನಕವಾಗಿಸ್ತವೆ. ಕಾಶ್ಮೀರ ಫೈಲ್ಸ್, ಕೇರಳ ಸ್ಟೋರಿ ಮತ್ತು ಹಮಾರೆ ಬರಹದಂತಹ ಚಲನಚಿತ್ರಗಳು ಕೋಮು ದ್ವೇಷವನ್ನು ಬಳಸಿಕೊಂಡು ಲಾಭ ಗಳಿಸೋ ಏಕೈಕ ಉದ್ದೇಶದಿಂದ ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿಕೊಂಡಿದ್ದಾವೆ. ಇಷ್ಟು ಮಾತ್ರ ಅಲ್ಲದೆ ಆ ಸಮುದಾಯವನ್ನು ತಪ್ಪಾಗಿ ಪ್ರತಿನಿಧಿಸಿದ್ದಾವೆ. ಸಿನಿಮಾದಲ್ಲಿನ ಕೋಮು ದ್ವೇಷವನ್ನು ಸಮಾಜವು ಒಪ್ಪಿಕೊಳ್ಳುತ್ತಾ ಇದೆ. ಸಹಜವಾಗಿ ಇನ್ನೊಂದು ಕಾರಣ ಇದೆ, ಅದು ಪೂರ್ವಾಗ್ರಹಗಳ ಗಟ್ಟಿಗೊಳಿಸುವಿಕೆ. ಇದು ವಿಭಜಕ ರಾಜಕೀಯ ಸಂಸ್ಕೃತಿಗೆ ಸಹಾಯ ಮಾಡ್ತಾ ಇದೆ. ಇದರಿಂದ ಈಗಾಗಲೇ ಗುರಿಯಾಗಿರೋ
ಮತ್ತು ಕಿರುಕುಳಕ್ಕೆ ಒಳಗಾಗಿರೋ ಅಲ್ಪಸಂಖ್ಯಾತರು ಮತ್ತಷ್ಟು ಬಹಿಷ್ಕಾರಕ್ಕೆ ಒಳಗಾಗ್ತಾರೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಮತ್ತಷ್ಟು ದುರ್ಬಲರಾಗ್ತಾರೆ. ಕೇರಳ ಸ್ಟೋರಿ ಚಲನಚಿತ್ರ ಭಾರತದಲ್ಲಿನ ಮುಸ್ಲಿಮರು, ಹಿಂದೂ ಮತ್ತು ಕ್ರಿಶ್ಚಿಯನ್ ಹುಡುಗಿಯರನ್ನ ಮತಾಂತರಗೊಳಿಸೋದಕ್ಕೆ ಉದ್ದೇಶಿತ ಅಂತಾರಾಷ್ಟ್ರೀಯ ಪಿತೂರಿಯಲ್ಲಿ ತೊಡಗಿದ್ದಾರೆ ಅಂತ ಕಂತೆ ಪುರಾಣವನ್ನ ಪ್ರಬಲವಾಗಿ ಪ್ರತಿಪಾದಿಸಿದೆ. ಅಂತಹ ಸಾವಿರಾರು ಹುಡುಗಿಯರನ್ನ ಮತಾಂತರಗೊಳಿಸಲಾಗಿದೆ, ಅವರನ್ನ ISIS ಭಾಗವಾಗೋದಕ್ಕೆ ಕಳುಹಿಸಲಾಗಿದೆ ಅಂತ ಯಾವುದೇ ಪುರಾವೆಗಳಿಲ್ಲದೆ ಸಿನಿಮಾದಲ್ಲಿ ಹೇಳಲಾಗಿದೆ. ಇಷ್ಟು ಮಾತ್ರ ಅಲ್ಲದೆ ಭಾರತದಲ್ಲಿನ ಮುಸ್ಲಿಮರು ರಾಷ್ಟ್ರಕ್ಕಿಂತ ಹೆಚ್ಚಾಗಿ ಇಸ್ಲಾಮಿಗೆ ಹೆಚ್ಚಿನ ನಿಷ್ಠೆಯನ್ನ ಹೊಂದಿರ್ತಾರೆ ಅಂತ ಚಲನಚಿತ್ರ ಬಿಂಬಿಸಿದೆ. ಇದು ವಾಸ್ತವವನ್ನ ತಿರುಚಿದ ಸಿನಿಮಾ ಅಂತ ಸುಪ್ರೀಂ ಕೋರ್ಟಿನಿಂದ ಸಾಬೀತಾಯಿತು. ಯಾವುದೇ ದೃಢೀಕೃತ ಅಂಕಿಅಂಶ ಇಲ್ಲದೆ ಇಂತಹ ಪ್ರತಿಪಾದನೆಗಳನ್ನ ಮಾಡಬಾರ್ದು ಅಂತ ಸಿನಿಮಾ ತಯಾರಕರಿಗೆ ಸುಪ್ರೀಂ ಕೋರ್ಟ್ ತಾಕೀತು ಕೂಡ ಮಾಡಿತು. ಇಲ್ಲದಾದ್ರೆ ಕೇರಳ ಸ್ಟೋರಿ ಒಂದು ಸಮುದಾಯವನ್ನ ಸಂಪೂರ್ಣವಾಗಿ ದ್ರೋಹಿಗಳನ್ನಾಗಿ ಮಾಡ್ತಾ ಇತ್ತು. ಇತ್ತೀಚೆಗೆ ಬಿಡುಗಡೆಯಾದ ಹಮಾರೆ ಬರಹ ಸಿನಿಮಾ ಕೂಡ ಮುಸ್ಲಿಂ ಸಮುದಾಯವನ್ನ ಪ್ರಚೋದನಕಾರಿ ಮತ್ತು ಅವಮಾನಕರ ರೀತಿಯಲ್ಲಿ ಚಿತ್ರಿಸಿದೆ. ಈ ಚಿತ್ರದ ಬಿಡುಗಡೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಚಿತ್ರದ ಟೀಸರ್ನಲ್ಲಿ ಆಕ್ಷೇಪಾರ್ಹ ಸಂಭಾಷಣೆಗಳಿರೋದನ್ನ ಗಮನಿಸಿದ ಕೋರ್ಟ್ ಆರಂಭದಲ್ಲಿ ಬಿಡುಗಡೆಗೆ ತಡೆಯೊಡ್ತು. ಚಿತ್ರರಂಗನೂ ಕೂಡ ಯಾವ ವಿಷಯವನ್ನ ಮುಂದಿಡೋದಕ್ಕೆ ಆಯ್ಕೆ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಜವಾಬ್ದಾರಿ ಇರೋದಿಲ್ವಾ ಅನ್ನೋ ಪ್ರಶ್ನೆನೂ ಇದೆ. ದೇಶದ ಶತಕೋಟಿ ಜನರ ಪ್ರೀತಿ ಮತ್ತು ವಾತ್ಸಲ್ಯವನ್ನ ಗೌರವಿಸಿ ಅವುಗಳನ್ನ ಕೊಂಡೊಯ್ಯಬೇಕಾದ ಜವಾಬ್ದಾರಿ ಸಿನಿಮಾಗಳಿಗಿದೆ. ಅಲ್ಲದೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅಥವಾ ನ್ಯಾಯಾಲಯಗಳ ಮೂಲಕ ತಾಂತ್ರಿಕ ತಡೆಯೊಡ್ಬಹುದು. ಹೆಚ್ಚುವರಿಯಾಗಿ ಸಿನಿಮಾಟೋಗ್ರಾಫಿ ಆಕ್ಟ್ 1952 ಸೆಕ್ಷನ್ 5B ಉಪವಿಭಾಗ 2 ಅಡಿಯಲ್ಲಿ ಚಲನಚಿತ್ರದ ವಿಷಯವನ್ನ ಪರಿಶೀಲಿಸೋದಕ್ಕೆ CBFC ಅಧಿಕಾರ ಇದೆ. ಸಿನಿಮಾದ ವಿಷಯ ಸಮಾಜದ ಮೌಲ್ಯಗಳು ಮತ್ತು ಮಾನದಂಡಗಳಿಗೆ ಜವಾಬ್ದಾರಿಯುತ ಮತ್ತು ಸಂವೇದನಾಶೀಲವಾಗಿದೆಯೇ, ಜನಾಂಗೀಯ, ಧಾರ್ಮಿಕ ಅಥವಾ ಇತರ ಗುಂಪುಗಳ ಅವಹೇಳನಕಾರಿ ದೃಶ್ಯಗಳು ಅಥವಾ ಪದಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆಯೇ, ಮತ್ತು ಕೋಮುವಾದ, ಅಸ್ಪಷ್ಟತೆ, ವೈಜ್ಞಾನಿಕ ಮತ್ತು ರಾಷ್ಟ್ರ ವಿರೋಧಿ ಧೋರಣೆಗಳನ್ನು ಉತ್ತೇಜಿಸೋ ದೃಶ್ಯಗಳು ಅಥವಾ ಪದಗಳನ್ನು ಒಳಗೊಂಡಿದೆಯೇ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆಗೆ ಅಪಾಯಕಾರಿ ಆಗಿದೆಯಾ ಅನ್ನೋದನ್ನ CBFC ಪರಿಶೀಲಿಸುತ್ತೆ. ಚಲನಚಿತ್ರಗಳು ಕೋಮು ಸೌಹಾರ್ದತೆಗೆ ಹಾನಿ ಮಾಡಬಾರ್ದು ಅಥವಾ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರಬಾರ್ದು ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳೋದಕ್ಕೆ ಮೇಲಿನ ಮಾರ್ಗಸೂಚಿಗಳನ್ನ ರೂಪಿಸಲಾಗಿದೆ. ಇವು ಚಲನಚಿತ್ರಗಳನ್ನ ನಿರ್ಮಿಸೋದಕ್ಕೆ ಚಲನಚಿತ್ರೋದ್ಯಮದ ಮೇಲೆ ವಿಧಿಸಲಾದ ಕಡ್ಡಾಯ ಬಾಧ್ಯತೆ ಆಗಿದೆ. ಅಲ್ಲದೆ ಸಿನಿಮಾಗಳು ನಮ್ಮ ರಾಷ್ಟ್ರದ ಆದರ್ಶಗಳಿಗೆ ಅನುಗುಣವಾಗಿರಬೇಕು ಅಂತ ಸೂಚಿಸುತ್ತೆ. ಒಂದು ಹಿಂದಿ ಹಾಡು, ತು ಹಿಂದೂ ಬನೇಗಾ ನಾ ಮುಸ್ಲಿಂ ಬನೇಗಾ, ಇನ್ಸಾನ್ ಕಿ ಔಲಾದ್ ಹೇ ಇನ್ಸಾನ್ ಬನೇಗಾ, ಮಲ್ಲಿಕ್ ನೇ ಇನ್ಸಾನ್ ಕೋ ಇನ್ಸಾನ್ ಬನಾಯಾ, ಹಮ್ನೆ ಉಸ್ಸೇ ಹಿಂದೂ ಯಾ ಮುಸ್ಲಿಂ ನಾ ಬನಾಯಾ, ಕುದರತ್ ನೇ ತೋ ಬಕ್ಷಿ ತಿ ಹುಮೆ ಏಕ್ ಹೇ ಧರ್ತಿ, ಹುಮ್ನೆ ಕಹಿಂ ಭಾರತ್ ಕಹಿಂ ಇರನ್ ಬನಾಯಾ. ಅಂದ್ರೆ ನೀವು ಹಿಂದೂ ಆಗೋದಿಲ್ಲ, ಮುಸಲ್ಮಾನರು ಆಗೋದಿಲ್ಲ, ಮಾನವ ಸಂತತಿ ನೀವು ಮನುಷ್ಯರಾಗ್ತೀರಿ. ಸೃಷ್ಟಿಕರ್ತನು ಮನುಷ್ಯರನ್ನ ಮನುಷ್ಯರನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ನಾವು ಅವರಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನ ಸೃಷ್ಟಿ ಮಾಡಿದ್ದೇವೆ. ಪ್ರಕೃತಿ ನಮಗೆ ಕೊಟ್ಟಿದ್ದು ಒಂದೇ ಭೂಮಿ, ಆದ್ರೆ ನಾವು ಇಲ್ಲಿ ಭಾರತವನ್ನ ಮತ್ತು ಅಲ್ಲಿ ಇರಾನನ್ನ ರಚನೆ ಮಾಡಿದ್ದೇವೆ. ಈ ಸುಂದರವಾದ ಹಾಡು ಧಾರ್ಮಿಕ ಸಮುದಾಯಗಳ ನಡುವಿನ ಏಕತೆ ಮತ್ತು ಸಮಾಜದ ಜಾತ್ಯತೀತ ರಚನೆಯ ಸಂರಕ್ಷಣೆಯನ್ನ ಅತ್ಯುನ್ನತ ಆದರ್ಶ ಅಂತ ಭಾರತ ಪರಿಗಣಿಸಿದೆ ಅನ್ನೋದನ್ನ ಪ್ರತಿಬಿಂಬಿಸುತ್ತೆ. ನಮ್ಮ ದೇಶದ ಇತಿಹಾಸ ಧಾರ್ಮಿಕ ಸಮುದಾಯಗಳು ಸಾಮರಸ್ಯದಿಂದ ಸಹ ಬಾಳ್ವೆಯ ನಿದರ್ಶನಗಳಿಂದ ತುಂಬಿದೆ, ಪರಸ್ಪರ ಸಹಿಷ್ಣುತೆಯನ್ನ ಹೊಂದಿದೆ. ಇದು ಸಹ ಭಾವನೆಯ ಮನೋಭಾವದಿಂದ ನಿರ್ಮಾಣಗೊಂಡಿದೆ. ಭಾರತ ನಾಗರಿಕರ ಭ್ರಾತೃತ್ವ ಮತ್ತು ಸಮಾನತೆಯನ್ನ ಸಂವಿಧಾನದ ಪೀಠಿಕೆ ಒತ್ತಿ ಹೇಳುತ್ತೆ. ಅದನ್ನ ಚಿತ್ರರಂಗ ಪಾಲಿಸಬೇಕಾಗಿದೆ. ಆದ್ರೆ ಚಿತ್ರರಂಗ ಕೋಮುವಾದಿಕರಣಗೊಳ್ತಾ ಇದೆ. BJP RSS ಸಿದ್ಧಾಂತಗಳು ಸಿನಿಮಾ ರಂಗವನ್ನ ಆವರಿಸಿಕೊಂಡಿದೆ. ಚಿತ್ರರಂಗವನ್ನ ಕೋಮುವಾದ, ದ್ವೇಷ, ವಿಭಜನಾಕಾರಿಗಳಿಂದ ಹೊರತರಬೇಕಾದ ತುರ್ತು ಈ ದೇಶಕ್ಕಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.